ಕೋವಿಡ್ ನಿಯಂತ್ರಿಸುವ ನಿಟ್ಟಿನಲ್ಲಿ 10 ರಿಂದ 15 ದಿನ ಸಂಪೂರ್ಣ ಲಾಕ್ಡೌನ್ ಮಾಡುವುದು ಒಳ್ಳೆಯದು ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಅಭಿಪ್ರಾಯಪಟ್ಟರು. ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡುತ್ತಾ, ಕಳೆದ ವರ್ಷ ಕೊರೋನಾ ತಲ್ಲಣಗೊಳಿಸಿತು, ಈಗ ಮತ್ತೆ ಎರಡನೇ ಅಲೆ ಆರಂಭವಾಗಿದೆ. ಇದನ್ನು ನಿಯಂತ್ರಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಎಲ್ಲರೂ ಸರ್ಕಾರದ ಜೊತೆ ಕೈಜೋಡಿಸಿ ಸಹಕಾರ ನೀಡಬೇಕಿದೆ. ಕಳೆದ ವರ್ಷ ಆಕ್ಸಿಜನ್ ಬೆಡ್ ಅವಶ್ಯಕತೆ ಇರಲಿಲ್ಲ, ಆದರೆ ಈ ವರ್ಷ ಆಕ್ಸಿಜನ್ ಬೆಡ್ ಅವಶ್ಯಕವಾಗಿದೆ. ಗಡಿಯಲ್ಲಿರುವ ನಿಪ್ಪಾಣಿ ಭಾಗದಲ್ಲಿ ಸೋಂಕಿತರಿಗೆ ಅನುಕೂಲವಾಗಬೇಕೆನ್ನುವ ಉದ್ದೇಶದಿಂದ ಕೋವಿಡ್ ಆಸ್ಪತ್ರೆ ಪ್ರಾರಂಭ ಮಾಡಲಾಗಿದೆ ಎಂದರು. ಈ ಕೋವಿಡ್ ಪರಿಸ್ಥಿತಿಯಲ್ಲಿ ಸರ್ಕಾರ ಮತ್ತು ಜನರು ಇಬ್ಬರೂ ಸೇರಿಕೊಂಡು ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಆ ಕೋವಿಡ್ ಎರಡನೇ ಅಲೆಯ ಸೀರಿಯಸ್ನೆಸ್ಸನ್ನು ತಿಳ್ಕೊಂಡು ಕಾರ್ಯವನ್ನು ಮಾಡಿದಾಗ ಮಾತ್ರ ಈ ಕೋವಿಡ್-19 ವಿರುದ್ಧ ನಾವು ಹೋರಾಟ ಮಾಡ್ಬೋದು. ಸರ್ಕಾರದ ಕಡೆಯಿಂದ ಏನು ಬೇಕೋ ಎಲ್ಲನೂ ಕೂಡ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 6 ರಿಂದ 12 ಗಂಟೆವರೆಗೆ ದಿನನಿತ್ಯ ಬಳಕೆ ಆಗುವಂಥ ವಸ್ತುಗಳು ಮತ್ತು ವ್ಯಾಪಾರಸ್ಥರಿಗೆ ತೊಂದರೆ ಆಗಬಾರ್ದು, ಆರ್ಥಿಕವಾಗಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅಷ್ಟು ಸಮಯ ವ್ಯಾಪಾರಕ್ಕೆ ಬಿಡುವು ಮಾಡಿಕೊಟ್ಟಿದ್ದಾರೆ. ಆದರೆ ಜನ ಕೂಡ ನಿಮ್ಮದು ಕರ್ತವ್ಯ ಇದೆ, ನೀವು ಅಲ್ಲಿ ಜನ ಸಾಮೂಹಿಕವಾಗಿ ಸೇರುವಂಥದ್ದು, ಗುಂಪಾಗಿ ನಿಲ್ಲುವಂಥದ್ದು, ಕಟ್ಟೆ ಮೇಲೆ ಗುಂಪಾಗಿ ಕೂರುವಂಥದ್ದು ಇಂಥದ್ದು ನೀವು ಕೂಡ ಮಾಡಬಾರ್ದು. ಮಾಸ್ಕನ್ನು ಕಡ್ಡಾಯವಾಗಿ ಹಾಕೋಬೇಕು, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಮತ್ತು ಸ್ಯಾನಿಟೈಸರನ್ನು ಯೂಸ್ ಮಾಡಬೇಕು. ಇದು ನಿಮ್ಮದು ಕೂಡ ಕರ್ತವ್ಯ ಇದೆ. ಅದಕ್ಕೆ ನಾನು ಮಾಧ್ಯಮದ ಮುಖಾಂತರ ನನ್ನೆಲ್ಲ ಜನತೆಗೆ ನಾನು ವಿನಂತಿಯನ್ನು ಮಾಡ್ಕೋತೇನೆ. ಸರ್ಕಾರದ ಜೊತೆ ತಾವು ಕೂಡ ಕೈ ಜೋಡಿಸಿ ಈ ಒಂದು 3 ನಿಯಮಗಳನ್ನು ನೀವು ಪಾಲಿಸಿದರೆ ಅದು ಒಂದು ಕೋವಿಡ್-19 ವಿರುದ್ಧ ನಾವು ಎಲ್ಲರೂ ಕೂಡಿ ಕ್ರಮ ತಗೊಂಡಂಗೆ ಆಗುತ್ತೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಅವ್ರು ಯಾವುದೋ ಫೋನ್ ರಿಸೀವ್ ಮಾಡಲ್ಲ, ಜನರಿಗೆ ಸ್ಪಂದನೆ ಮಾಡ್ತಾ ಇಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಮೊಬೈಲ್ ಮಾಡ್ತಿದ್ರೆ ಆರಾಮ. ಇಲ್ಲಷ್ಟೇ ಅಲ್ಲ ಮೇಡಮ್, ಎಲ್ಲ ಕಡೆ ಯಾವುದೇ ರೀತಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಿಪ್ಪಾಣಿಯಲ್ಲಿ ತಾವುಗಳು ಏನು ಹೇಳ್ತಾ ಇದ್ರಿ, ಟಾಸ್ಕ್ ಫೋರ್ಸ್ ಅಧ್ಯಕ್ಷರಾಗಿ ತಾಲೂಕದ್ದು ತಹಶೀಲ್ದಾರ್ ಇರ್ತಾರೆ. ತಹಶೀಲ್ದಾರರು ಕೂಡ ಎಲ್ಲ ಕಡೆಗೆ ವ್ಯವಸ್ಥಿತವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಾನು ಕೂಡ ಡೈಲಿ ಅವ್ರ ಜೊತೆಗೆ ನಾನು ನಿಪ್ಪಾಣಿದು, ನಾನು ವಿಜಯಪುರ ಜಿಲ್ಲೆದು ಇರೋದ್ರಿಂದ ನಿಪ್ಪಾಣಿನೂ ಕೂಡ ಇರೋದ್ರಿಂದ ನಿಪ್ಪಾಣಿದು ನಾನು ಡೈಲಿ ಅಪ್ಡೇಟನ್ನು ಕೂಡ ತಗೋತಾ ಇದ್ದೇನೆ. ಎಲ್ಲ ಅಧಿಕಾರಿಗಳು ಕಳೆದ 1-1.5 ವರ್ಷದಿಂದ ಎಲ್ಲರೂ ಕೂಡ ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ. ಕೆಲವೊಂದು ಬಾರಿ ಫೋನ್ ಎಬ್ಸಿರ್ಲಿಕ್ಕಿಲ್ಲ, ಆ ಥರ ಏನಾದರೂ ಆಗಿರ್ಬೋದು ಒಂದು ಕಡೆ. ಇನ್ನೊಂದು ಕಡೆ ನೀವು ಹೇಳೋ ರೀತಿಯಲ್ಲಿ ಅವರು ಸ್ಪಂದಿಸೋದಿಲ್ಲ ಅನ್ನುವಂತಹ ಯಾವುದಾದ್ರೂ ಪರ್ಟಿಕ್ಯುಲರ್ ನನಗೆ ಹೇಳಿದರೆ ಅಥವಾ ಅದು ಫೋನ್ ಮುಖಾಂತರ ಈ ರೀತಿ ಆಗ್ತಾ ಇದೆ ಅಂದರೆ ಅವರಿಗೆ ನಾನು ಒಂದು ವಾರ್ನಿಂಗ್ ಇವತ್ತು ಕೊಟ್ಟೇ ಕೊಡ್ತೀನಿ. ಆ ರೀತಿ ಇನ್ನೂ ಕೂಡ ಅದೇ ರೀತಿ ಯಾವುದಾದ್ರೂ ವಿಷಯಗಳಿಗೆ ಆ ರೀತಿ ಮಾಡಿದರೆ ಅವ್ರಿಗ ಮೇಲೆ ಕ್ರಮ ಕೂಡ ತಗೊಳ್ಳುವಂಥದ್ದನ್ನು ಮಾಡ್ತೀನಿ.